ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯತಿಗೆ ನಡೆದ ಅಧ್ಯಕ್ಷರ ಚುನಾವಣೆಗೆ ಶಿವಸ್ವಾಮಿ ಮತ್ತು ಪ್ರಸಾದ್ ಎಸ್ಎಂ ನಾಮಪತ್ರವನ್ನು ಸಲ್ಲಿಸಿದ್ದರು. ನಂತರ ನಡೆದ ಚುನಾವಣೆಯಲ್ಲಿ 22 ಸದಸ್ಯರಲ್ಲಿ ಶಿವಸ್ವಾಮಿ 12 ಮತಗಳನ್ನು ತೆಗೆದುಕೊಂಡು ಗೆಲುವು ಪಡೆದರೆ ಪ್ರಸಾದ್ ಎಸ್ಎಂ 10 ಮತಗಳನ್ನು ಪಡೆದು ಸೋಲನ್ನು ಅನುಭವಿಸಿದರು. ನಂತರ ಅಧ್ಯಕ್ಷ ಶಿವಸ್ವಾಮಿ ಮಾತನಾಡಿ, ನಮ್ಮೆಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಉಪಾಧ್ಯಕ್ಷರು ಸಹಕಾರದೊಟ್ಟಿಗೆ ಗ್ರಾಮ ಪಂಚಾಯಿತಿಯ ಸರ್ವ ಅಭಿವೃದ್ಧಿಗೆ ಶ್ರಮಿಸಲು ಸಹಕರಿಸುತ್ತೇನೆ. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಸಾಕಷ್ಟು ಕೆಲಸ ಕಾರ್ಯಗಳು ನಡೆದದ್ದು, ಮತ್ತಷ್ಟು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಲು ನಾನು ಬದ್ಧವಾಗಿದ್ದೇನೆ ಎಂದು ತಿಳಿಸಿದರು. ಈ ಹಿಂದೆ ಅಧ್ಯಕ್ಷರಾಗಿದ್ದ ಸಿದ್ದರಾಮೇಗೌಡ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಿತು. ಚುನಾವಣಾ ಅಧಿಕಾರಿಯಾಗಿ ತಹಶೀಲ್ದಾರ್ ಬಿ ಆರತಿ, ಉಪ ತಹಶೀಲ್ದಾರ್ ವೆಂಕಟರಂಗಯ್ಯ, ಅಭಿವೃದ್ಧಿ ಅಧಿಕಾರಿ ತನುಜಾ ಬೆನಕಟ್ಟೆ ಚುನಾವಣೆಯನ್ನ ನಡೆಸಿಕೊಟ್ಟರು. ಹೇಳಿಲ್ಲ, ಮೊದಲದಾಗಿ ನನ್ನ ಆಯ್ಕೆ ಮಾಡಿದಂಥ ನನ್ನ ಸರ್ವ ಸದಸ್ಯರಿಗೂ ವಂದಿಸ್ತಾ, ಇನ್ನು ಮುಂದೆ ನಮ್ಮ ಪಂಚಾಯತಿಗೆ ಹಿಂದೆ ಏನು ನಡೆಸ್ತಿದ್ರು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ, ಅದೇ ರೀತಿ ಮುಂದೆ ನಮ್ಮ ಪಂಚಾಯತಿ ಅಭಿವೃದ್ಧಿಗಾಗಿ ಶ್ರಮಿಸಿ ಎಲ್ಲರಿಗೂ ಧಕ್ಕೆ ಬರೋದ ಹಾಗೆ ನಡ್ಕಂತೀನಿ ಅಂತ ಮಾತು ಕೊಡ್ತೀನಿ. ಇದರ ಬಗ್ಗೆ ನಮಗೂ ಭಾಳ ಆಸೆ ಇದೆ. ಮುಂದಿನ ದಿನಗಳಲ್ಲಿ ಅದನ್ನು ಯೋಚನೆ ಮಾಡಿ ಎಲ್ಲ ಸದಸ್ಯರನ್ನು ಕೂರಿಸ್ಕೊಂಡು ಒಮ್ಮತವಾಗಿ ಚರ್ಚೆ ಮಾಡಿ ತೀರ್ಮಾನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಥಳೀಯವಾಗಿ ನೆಕ್ಸ್ಟಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇನ್ನು ಹೊಸದಾಗಿ ಹೆಜ್ಜೆ ಇಡ್ತಾ ಇದ್ದೀವಿ, ಮುಂದೆ ಅಭಿವೃದ್ಧಿ ಮಾಡಬೇಕು ಅಂತ ಭಾಳ ಇಚ್ಛೆಯಿಂದಲೇ ಎಲ್ಲ ಸರ್ವ ಸದಸ್ಯರು ಸಮ್ಮತದಲ್ಲಿ ಸಹಕಾರದಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಹೆಜ್ಜೆ ಇಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು, ಹಲವು ಮುಖಂಡರು ಹಾಗೂ ಅವರು ಅಭಿಮಾನಿಗಳು ಸಿಹಿ ಹಂಚಿ ಸಂಭ್ರಮವನ್ನ ಪಟ್ಟರು. ಬಡಿಯಪ್ಪ.